Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹುರುಳಿ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಾರ್ಸ್ ಗ್ರಾಮ್ ಅಂತಾರಲ್ಲ, ಹುರುಳಿ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಒಂದು ಕಪ್ಪು ಹುರುಳಿನ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಅದನ್ನು 2-3-4 ಸತಿ ತೊಳೆದುಬಿಟ್ಟು 8 ಗಂಟೆ ತನಕ ನೆನೆಸಿಡಿ. ಈಗ ನೆನೆಸಿ 8 ಗಂಟೆ ಆಗಿದೆ ನೆನೆಸಿದ್ದು. ಹುರುಳಿ ಕಾಳಿತ್ತಲ್ಲ, ನೀರೆಲ್ಲ ಬಸ್ದುಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದು ಫ್ರೆಶ್ಶಾಗಿ ಅದಕ್ಕೆ ನೀರು ಹಾಕೋಬೇಕಾಗುತ್ತೆ. ಈಗ ಅದಕ್ಕೆ ಉಪ್ಪು ಒಂದು 1/2 ಟೀಸ್ಪೂನ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು 1/8 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. 1 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಮತ್ತು 2 ಕಪ್ಪು ನೀರು ಹಾಕ್ಕೊಂಡು ಫ್ರೆಶ್ಶಾಗಿ ಅದನ್ನು ಸಾಫ್ಟ್ ಆಗೋ ತನಕ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡಿ. ಇವಾಗ ನೋಡಿ ತುಂಬ ಚೆನ್ನಾಗಿ ಕುಕ್ಕಾಗಿ ಬಂದಿದೆ ಅದು ನೋಡಿ, ಹೌದಾ ಅಲ್ವಾ ಅಂತ ನೋಡಿ. ಅದರದ್ದು ಸಾರು ಕೂಡ ಸ್ಟಾಕ್ ಕೂಡ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗಿದೆ, ದಪ್ಪ ಬಂದಿದೆ ಸಾರು. ಯಾಕಂದರೆ ನೀವು ಸಾಫ್ಟಾಗಿ ಕುಕ್ ಮಾಡಿದರೆ ಮಾತ್ರ ನಿಮ್ಗೆ ದಪ್ಪ ಬರೋದು ಸಾರು. ಇವಾಗ ಅದನ್ನು ಒಂದು ಸೀವಲ್ಲಿ ಪಾಸ್ ಥ್ರೂ ಮಾಡಿ ನೋಡಿ, ನಿಮಗೆ ಕಾಣ್ತೀಗ ಕೆಲವಡೆ ಸಾರು ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ದಪ್ಪ ಬಂದಿದೆ ಸಾರು. ಇಷ್ಟು ಬಂದರೆ ಬೇಕಾದಷ್ಟು. ಇದು ನಾವು ಹೆಂಗೂ ಇವಾಗ ಮಸಾಲೆ ಹಾಕಬೇಕಾಗತ್ತೆ. ಇವಾಗ ನೋಡಿ ಸಾರನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಅದಕ್ಕೆ 1/2 ಕಪ್ಪು ಆನಿಯನ್ ನೀರುಳ್ಳಿ ಕಟ್ ಮಾಡಿರೋಂಥದ್ದು ಹಾಕ್ಕೊಳ್ಳಿ. ಮತ್ತು 1 ಕಪ್ಪು ಮಂಗಳೂರು ಕುಕುಂಬರ್ ಇರುತ್ತಲ್ಲ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅದನ್ನು ಹಾಕ್ಕೊಳ್ಳಿ. ಅದು 2 ಮಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಸಾಫ್ಟ್ ಆಗೋ ತನಕ ಅದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಬೇಕಾಗತ್ತೆ 10-15 ಮಿನಿಟ್ಸ್. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1/3 ಕಪ್ಪು ಫ್ರೆಶ್ ಗ್ರೇಟೆಡ್ ಕೋಕೋನಟ್ನ ಇದಕ್ಕೆ ಹಾಕ್ಬಿಟ್ಟು ಬೌಲ್ಗೆ ಹಾಕಿ 3-4 ಬ್ಯಾಡಗಿ ಮೆಣಸಿನಕಾಯಿ ನಾನು ಹುರಿದಿಟ್ಟಿದ್ದೀನಿ ಎಣ್ಣೆಯಲ್ಲಿ, ಅದನ್ನು ಹಾಕಿ ಹಾಗೆ 2 ಬಿಲಿಂಬಿ ಹಾಕ್ಕೊಳ್ಳಿ ಅಥವಾ ಒಂಚೂರು ಹುಣಸೆ ಹಣ್ಣು. ಮತ್ತು 1 ಟೀಸ್ಪೂನು ಧನಿಯಾ ಕಾಳು ಹಾಕ್ಕೊಳ್ಳಿ. ಒಂಚೂರು ನೀರು ಹಾಕ್ಬಿಟ್ಟು ಮತ್ತು 1 ಟೀಸ್ಪೂನು ಕುಕ್ ಮಾಡಿದಂತಹ ಇದೆಯಲ್ಲ ಹುರುಳಿ ಕಾಳು, ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಹಾಕ್ಬೇಡಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿದ್ದು ಹುರುಳಿ ಕಾಳಲ್ಲಿ ಇದ್ರೆ ಹಾಕಿದ್ದೀವಲ್ಲ ಹುರುಳಿ ಸಾರಲ್ಲಿ, ಸೌತೆಕಾಯಿ ಮತ್ತು ಆನಿಯನ್ ಚೆನ್ನಾಗಿ ಬೆಂದು ಅದರದ್ದೆಲ್ಲ ಫ್ಲೇವರ್ಸ್ ಬಿಟ್ಟಿದೆ. ಈಗ ಅದಕ್ಕೆ ಮೆಟ್ ಮಸಾಲ ಹಾಕ್ಕೊಳ್ಳಿ, ನಾವು ಇವಾಗ ಗ್ರೈಂಡ್ ಮಾಡಿರುವಂಥದ್ದು. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು 3-4 ನಿಮಿಷ ತನಕ ಚೆನ್ನಾಗಿ ಬಾಯ್ಲ್ ಮಾಡಿ ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ ನಾವು ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ಕುಕ್ಕಿಂಗ್ ಆಯಿಲು ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಬಿಸಿ ಆಗುತ್ತಲ್ಲೋ ಅದಕ್ಕೆ 10-12 ಬೆಳ್ಳುಳ್ಳಿ ಚೆನ್ನಾಗಿ ಚಾಪ್ ಮಾಡಿಟ್ಟಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಆಗೋ ತನಕ, ಒಂಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಆಯಿತು ಅಲ್ವಾ, ಅದನ್ನೊಂದು ಬದಿಗೆ ತೆಗೆದಿಡಿ. ಇವಾಗ ಇನ್ನೊಂದು ಅಂಥದ್ದೇ ಸಣ್ಣ ಪ್ಯಾನಲ್ಲಿ ಸ್ವಲ್ಪ 3-4 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದು ಕಾಯತ್ಲು, ಅದಕ್ಕೆ ನಾನು ಚಾಪ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಆನಿಯನು 3-4 ಟೀಸ್ಪೂನು ಅದು ಹಾಕ್ಕೊಳ್ಳಿ. ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಡಾರ್ಕ್ ಬ್ರೌನ್ ಆಗೋ ತನಕ ನೀವು ಹುರಿಬೇಕಾಗತ್ತೆ, ಕ್ರಿಸ್ಪಿ ಆಗೋ ತನಕ. ನೋಡಿ ಇವಾಗ ಆಯಿತು. ಈಗ ಅದನ್ನು ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಅದಕ್ಕೆ ಹಾಕ್ಕೊಳ್ಳಿ. ಆಯ್ತಲ್ಲ, ಅದನ್ನು ಇವಾಗ ಹಾಕ್ಕೊಂಡ್ಮೇಲೆ ಮತ್ತೆ ಕುದಿಸ್ತಾ ಇರಬೇಕು ಅದನ್ನು 3-4 ಮಿನಿಟ್. ಈಗ ಅದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ, ಆವಾಗಲೇ ಮಾಡಿಟ್ಟಿದ್ದು. ಆಯ್ತಲ್ಲ, ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾರು. ಎಷ್ಟು ಚೆನ್ನಾಗಿಲ್ವಾ, ಎಷ್ಟು ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಿಮಗೆ ಯಮ್ಮಿ ಹುರುಳಿ ಸಾರು ರೆಡಿ ಆಯಿತು. ಇದನ್ನು ನೀವು ಬಿಸಿ ಅನ್ನದ ಜೊತೆ ಮತ್ತು ಮತ್ತೆ ಪಾಪಡ್ ತೊಗೊಂಡು ಎಂಜಾಯ್ ಮಾಡ್ಬೋದು, ಇಡ್ಲಿಗೂ ಹಚ್ಚಿ ತಿನ್ಬೋದು, ಹಾಗೇನು ಕುಡಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲಟ್ಟೆ ಬಾಯ್.